ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಈ ಸ್ಕರ್ಟಿನ ವೇಸ್ಟ್ ತುಂಬಾ ದೊಡ್ಡದಾಗಿದೆ, ಒಂದು 2 ಇಂಚಷ್ಟು. ಅದನ್ನು ನಾವೀಗ ಯಾವ ಥರ ಸಣ್ಣದಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್, ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ನಾವು ಎಲಾಸ್ಟಿಕ್ನ ಹೊರಗಡೆ ತೆಕ್ಕೊಳ್ಬೇಕು, ಹಾಗಾಗಿ ನಾನು ಈ ಸ್ಟಿಚ್ನ ಬಿಡಿಸ್ತಾ ಇದ್ದೀನಿ. ನನ್ನ ಸ್ಕರ್ಟ್ಗೆ 2 ಸ್ಟಿಚ್ ಇದೆ, ಒಂದು ಈ ಥರ ಕೆಳಗಡೆ, ಇನ್ನೊಂದು ಮತ್ತು ಇದರ ಮಧ್ಯಗಡೆ ಒಂದು ಸ್ಟಿಚ್ ಇದೆ, ಅದನ್ನು ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಸ್ಟಿಚ್ನ ಬಿಡಿಸ್ಕೊಂಡಾದ ಮತ್ತೆ ಇದ್ರ ಒಳಗಡೆ ಇರುವ ಎಲಾಸ್ಟಿಕ್ನ ಈ ಥರ ಮಡಿಸ್ಕೊಳ್ಬೇಕು. ಮಡಿಸಿ 2 ಇಂಚ್ ಆಗೋಷ್ಟು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಮಿಷಿನ್ ಇಲ್ಲದೇ ಇದ್ದರೂ ತೊಂದರೆ ಇಲ್ಲ, ಇದನ್ನು ಕೈಯಿಂದ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ಇದಾದ ಮತ್ತು ಎಕ್ಸ್ಟ್ರಾ ಹೊಲ್ದಿರುವ ಎಲಾಸ್ಟಿಕ್ನ ಈ ಥರ ಒಂದು ಸೈಡು ಸೆಟ್ ಮಾಡ್ಕೊಳ್ಳಿ. ಅದಾದ ಮತ್ತು ನೀವು ಇದನ್ನು ಸರಿಯಾಗಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಇದನ್ನು ಫಸ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ತೀನಿ. ನಾವು ಇದನ್ನು ಸ್ಟಿಚ್ ಮಾಡುವಾಗ ಎಲಾಸ್ಟಿಕ್ ಕಾಣದೆ ಇರೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಇದಕ್ಕೆ 2 ಹೊಲಿಗೆನ ಹಾಕ್ತಾ ಇದ್ದೀನಿ. ಇದನ್ನು ಹೊಲ್ದ ಮತ್ತೆ ಮಧ್ಯದಲ್ಲಿ ಕೂಡ ನಾವು ಸ್ಟಿಚ್ ಬಿಡಿಸ್ಕೊಂಡಿದ್ವಲ್ವ, ಅದನ್ನು ಕೂಡ ಹೊಲ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಸ್ಕರ್ಟಿನ ವೇಸ್ಟ್ ಈಗ ಸಣ್ಣ ಮಾಡಿ ಆಗಿದೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.